ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮಗೆಲ್ಲ ಜೀವನ ಬದುಕು ಎಂದಾಕ್ಷಣ ನಮ್ಮ ಸರಿ ತಪ್ಪುಗಳೇನೇ ಇರಲಿ ಅದೆಲ್ಲವನ್ನು ಮರೆಮಾಚಿ ಕಾಣದ ದೇವರನ್ನು ವಿನಂತಿಸಿಕೊಳ್ತೀವಿ. ನಾವೆಲ್ಲ ದೇವರ ಬಳಿ ಬೇಡುತ್ತೇವೆ. ಕೆಲವರ ಬೇಡಿಕೆಗಳು ಈಡೇರ್ತವೆ, ಇನ್ನು ಕೆಲವರ ಬೇಡಿಕೆಗಳು ಈಡೇರುವುದಿಲ್ಲ. ಆದರೂ ಎಲ್ಲರಿಗೂ ದೇವರು ಬೇಕು. ಇಚ್ಛೆಗಳನ್ನು ಈಡೇರಿಸಲು ಅಲ್ಲದಿದ್ದರೂ ಚಿಂತೆಗಳನ್ನು ಮರೆಯಲು ಬೇಕು. ಅಮ್ಮ ತಾಯಿ ಕಾಪಾಡಮ್ಮ, ನನ್ನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೊಡಮ್ಮ, ಕಾರು ಬೈಕು ಹಣ ಅಂತಸ್ತು ಕೊಡಮ್ಮ ಅಂತ. ಆದರೆ ನಾವೆಲ್ಲ ದೇವರು ಎಂದರೆ ಏನು ಅಂತ ಮೊದಲು ತಿಳಿದುಕೊಳ್ಬೇಕು. ಈ ಒಂದು ಘಟನೆ ನೈಜವಾಗಿಯೇ ನಡೆದಿರೋದು. ಒಬ್ಬ ಯುವಕ ಒಳ್ಳೆ ಕೆಲಸದಲ್ಲಿ ಇರ್ತಾನೆ. ಆತ ಕೈ ತುಂಬ ಸಂಬಳ, ಓಡಾಡೋಕೆ ಕಾರು ಬೈಕು, ಪ್ರೀತಿಸೋ ಅಪ್ಪ ಅಮ್ಮ ಹೆಂಡತಿ, ಒಂದು ಮುದ್ದಾದ ಮಗು, ಹೀಗೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಹಾಗಿತ್ತು ಆತನ ಬದುಕು. ಹೀಗೆ ನಡೀತಿರಬೇಕಾದ್ರೆ ಪ್ರತಿದಿನ ಏನಾದರೂ ಒಂದು ತಪ್ಪು, ತಪ್ಪಿನ ಮೇಲೆ ತಪ್ಪು ನಡೀತಾನೆ ಇತ್ತು. ಆದರೂ ದೇವ್ರ ಹತ್ರ, ಅಪ್ಪ ತಂದೆ ಸಾಲ ಜಾಸ್ತಿ ಆಗ್ತಿದೆ ತೀರಿಸಪ್ಪ, ದೇವರೇ ನೀನೇ ಕಾಪಾಡಪ್ಪ ಅಂತ ನಡೀತಿರುತ್ತೆ ಅವನ ಜೀವನ. ಆದರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವನ ಕೆಲಸ ಹೋಗ್ಬಿಡುತ್ತೆ. ಅಯ್ಯೋ ದೇವರೇ, ನಾನೇನು ಮಾಡಿದೆ ಅಂತ, ಹೀಗೆ ಮಾಡಿದೆ ಅಂತ ದೇವರನ್ನು ಹಿಗ್ಗಮುಗ್ಗ ಅಮಾಯಕನ ಥರ ಬೈದಾಡ್ತಾನೆ, ಕೊರಗ್ತಾನೆ, ಕಣ್ಣೀರು ಸುರಿಸ್ತಾನೆ, ಪ್ರಪಂಚವೇ ಮುಳುಗೋಯ್ತೇನೋ ಅಂತ ಚಿಂತಾಕ್ರಾಂತನಾಗಿ ಮುಳುಗು ಹೋಗ್ತಾನೆ. ಕೆಲವು ತಿಂಗಳುಗಳು ಜರುಗುತ್ತವೆ, ಕೈಯಲ್ಲಿದ್ದ ದುಡ್ಡೆಲ್ಲ ಖಾಲಿಯಾಗುತ್ತೆ. ದಿನ ಹೋಗ್ತಾ ಹೋಗ್ತಾ ಮನಸ್ಸಿಗೆ ಚಿತ್ರಹಿಂಸೆ ಆಗೋಕೆ ಶುರುವಾಯಿತು. ದೇವರ ಮೇಲೆ ನಂಬಿಕೆ ಹೋದಂತೆ ಆಯಿತು. ಇದ್ದಕ್ಕಿದ್ದ ಹಾಗೆ ಆತ ಚಿಕ್ಕಂದಿನಿಂದ ಪೂಜಿಸಿದ್ದ ದೇವಿಯ ವಿಗ್ರಹದ ಮುಖಕ್ಕೆ ಮಸಿ ಬಳಿತಾನೆ. ಕೊರಳಲ್ಲಿ ಧರಿಸಿದ್ದ ರುದ್ರಾಕ್ಷಿಯನ್ನು, ದೇವಿಯ ಲಾಕೆಟ್, ಕೈಯಲ್ಲಿದ್ದ ದಾರ ಎಲ್ಲವನ್ನು ಕಿತ್ತೆಸಿದ್ದಾನೆ. ಏನಾದರೂ ಮ್ಯಾಜಿಕ್ ಆಗುತ್ತಾ ಅಂತ ನೋಡ್ತಾನೆ. ಆದರೆ ಆ ದೇವಿಯ ಮುಖ ಮಾತ್ರ ಹಾಗೆ ಅದೇ ನಗುವಿನಲ್ಲೇ ಬಿದ್ದಿರುತ್ತೆ. ಏನೂ ಪ್ರಯೋಜನನೇ ಆಗಲ್ಲ. ಹೀಗೆ ದಿನಗಳು ಕಳೆದವು. ಆದರೂ ಆತನ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಆತನ ಪ್ರಶ್ನೆ ಇಷ್ಟೆ, ನನಗೆ ಯಾಕೆ ಹೀಗಾಯಿತು? ನಾನು ನಂಬಿದ ದೇವಿ ಯಾಕೆ ನನ್ನನ್ನು ಕಾಪಾಡಲಿಲ್ಲ? ಇಷ್ಟೆಲ್ಲ ಅತ್ತು ಕರೆದರೂ ಯಾಕೆ ಅವಳು ಪ್ರತಿಕ್ರಿಯೆ ನೀಡುತ್ತಿಲ್ಲ? ಹೀಗೆ ಅವನಲ್ಲೇ ಹಲವಾರು ಪ್ರಶ್ನೆಗಳು ಹೇಳೋಕೆ ಶುರುವಾದವು. ಆದರೂ ಆತನ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ. ಕೊನೆಗೊಮ್ಮೆ ನಿರ್ಧಾರ ಮಾಡಿಬಿಡ್ತಾನೆ, ಇನ್ನು ನನ್ನ ಜೀವನ ನನ್ನ ನಿರ್ಧಾರ, ಎಲ್ಲವೂ ನನ್ನಿಂದಲೇ ನಾನೇ ಎಲ್ಲವನ್ನ ಮಾಡಬೇಕು ಅಂತ. ಯಾವ ದೇವರೂ ಇಲ್ಲ, ಯಾವ ದೇವಿನೂ ಇಲ್ಲ ಅಂತ. ಆದರೆ ಮನಸ್ಸಿನಲ್ಲೇನೋ ಭಯ, ತಳಮಳ. ರಾತ್ರಿ ಮಲಗುವಾಗಲೂ ತುಂಬ ಚಿಂತೆ ಕಾಡ್ತಾ ಇತ್ತು. ಇಷ್ಟು ದಿನ ದೇವರಿದ್ದಾನೆ, ಎಲ್ಲ ಸರಿ ಹೋಗುತ್ತದೆ ಎಂದು ನಿಶ್ಚಿಂತೆಯಿಂದ ಇರ್ತಾ ಇದ್ದ. ಆದರೆ ಈಗ ದೇವರೇ ಇಲ್ಲ ಎಂದಾದರೆ ನನಗೆ ಶಾಂತಿ ನೀಡುವರು ಯಾರು ಎಂದು ಯೋಚಿಸಿ ಚಿಂತಿಸಿ ನಿದ್ರೆಯೇ ಬರುತ್ತಿರಲಿಲ್ಲ ಆತನಿಗೆ. ಹೀಗೆ ದಿನ ಕಳೆಯುತ್ತಿರಲು ಒಂದೊಮ್ಮೆ ದೇವಿಯ ಜಾತ್ರೆಗೆ ಹೋಗುವ ಸಂದರ್ಭ ಬಂತು. ವಲ್ಲದ ಮನಸ್ಸಿನಿಂದ ಅಮ್ಮನ ಒತ್ತಾಯದ ಮೇರೆಗೆ ಹೋಗ್ತಾನೆ. ಅಮ್ಮ ಭಯಭಕ್ತಿಯಿಂದ ಪೂಜೆ ಮಾಡುತ್ತಿದ್ದರೆ ಆತನಿಗೆ ಮಾತ್ರ ತುಂಬ ಸಂಕಟ ಆಗ್ತಾ ಇತ್ತು. ಕೊನೆಗೆ ದೇವಿ ಮಂಟಪದ ಬಳಿ ಬಂದು ನಿಲ್ತಾನೆ. ಆದರೂ ಮೊದಲಿನಂತೆ ಕೈ ಮುಗಿಯಲಿಲ್ಲ. ಆದರೆ ದೇವಿಯ ಮುಂದೆ ನಿಂತು ಒಂದೇ ಪ್ರಶ್ನೆ ಕೇಳ್ತಾನೆ, ಇಷ್ಟೆಲ್ಲ ಆದರೂ ಯಾಕೆ ನೀನು ನನಗೆ ಯಾವ ಸೂಚನೆಯನ್ನು ಕೊಡಲಿಲ್ಲ ಅಂತ. ಆಗಲೂ ಅವಳಿಂದ ಏನೂ ಪ್ರತಿಕ್ರಿಯೆ ಸಿಗಲಿಲ್ಲ. ಮತ್ತದೇ ನಗುಮುಖ ಅಷ್ಟೆ. ಆ ದೇವಿಯ ಮುಖದಲ್ಲಿ ಆ ತಾಯಿಯ ದಿವ್ಯ ದರ್ಶನ ಮಾಡಿದೊಡನೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅನುಭೂತಿ, ಒಂದು ರೀತಿಯ ಚಿಂತನ ಮಂಥನ ನಡೆಯುತ್ತಿತ್ತು. ಹಲವು ಪ್ರಶ್ನೆಗಳು ಆತನ ಮನಸ್ಸಿನಲ್ಲಿ ಹುಟ್ಟಿಕೊಂಡವು. ಕೊನೆಗೆ ಆ ಮಹಾತಾಯಿ ಅವನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಲು. ಅವನ ಎಲ್ಲ ಗೊಂದಲಗಳಿಗೂ ತೆರೆ ಬಿತ್ತು. ಥಟ್ ಅಂತ ಅವನ ತಲೆಗೆ ಅವತ್ತು ನಡೆದ ಘಟನೆಗೆ ಕಾರಣ ಯಾರು ಅಂತ ಬರುತ್ತೆ. ಉತ್ತರ ನಾನೇ ಅನ್ನೋದು ಗೊತ್ತಾಯಿತು. ಮತ್ತೊಂದು ಪ್ರಶ್ನೆ, ನನಗೆ ಯಾಕೆ ಹೀಗಾಯಿತು? ಉತ್ತರ, ನನ್ನ ತಪ್ಪು ನಿರ್ಧಾರಗಳಿಂದ ಅನ್ನೋದು ತಿಳಿಯಿತು. ಇನ್ನೊಂದು ಪ್ರಶ್ನೆ, ದೇವಿ ಯಾಕೆ ರಕ್ಷಿಸಲಿಲ್ಲ? ಉತ್ತರ, ಮೊದಲೇ ಅವಳು ಸೂಚನೆ ಕೊಟ್ಟಿದ್ದಳು, ಆದರೂ ನಾನು ತಪ್ಪು ದಾರಿಯಲ್ಲಿ ನಡೆದೇ ಬಿಟ್ಟೆ. ಹೌದು, ಅದೆಲ್ಲದಕ್ಕೂ ತಪ್ಪು ಯಾರದ್ದು? ಉತ್ತರ, ನನ್ನದೇ. ಸರಿ ಮಾಡಬೇಕಾದವರು ಯಾರು? ಉತ್ತರ, ನಾನೇ. ಅಲ್ಲಿಗೆ ಮನದಲ್ಲೇ ಆ ತಾಯಿ ಜಗನ್ಮಾತೆಯ ಆತ್ಮ ಸಾಕ್ಷಾತ್ಕಾರವೇ ಆಗಿಬಿಡಿತು. ದೇವಿಯ ಮುಂದೆ ಕೈಮುಗಿದು ನಿಂತವನ ಕಣ್ಣಲ್ಲಿ ಧಾರಾಕಾರ ಕಣ್ಣೀರು, ತಡೆ ಹಿಡಿಯಲಾಗದಷ್ಟು ದುಃಖ ಉಮ್ಮಳಿಸಿ ಬರುತ್ತಿತ್ತು.
ಎಳೆ ಮಗುವಿನಂತೆ ಒಂದೇ ಸಮನೆ ಬಿಕ್ಕಳಿಸಿ ಅತ್ತು ಬಿಡ್ತಾನೆ. ಸಮಾಧಾನವಾದ ನಂತರ ಅಲ್ಲಿಂದ ಸೀದಾ ಮನೆಗೆ ಬರ್ತಾನೆ. ಮನಸ್ಸಿನಲ್ಲಿ ಒಂದು ರೀತಿಯ ಪಶ್ಚಾತ್ತಾಪ, ಒಂದು ರೀತಿಯ ನೆಮ್ಮದಿ. ಅದೇ ಗುಂಗಲ್ಲಿ ಅವತ್ತು ರಾತ್ರಿ ಮಲಗಿದ ಮೇಲೆ ದೇವಿಯಿಂದ ಪ್ರತಿಕ್ರಿಯೆ ಬಂತು. ಅದು ಒಂದು ಕನಸಿನ ರೂಪದಲ್ಲಿ, ನಿನ್ನೊಂದಿಗೆ ನಾನಿದ್ದೀನಿ, ನಿನ್ನ ಪ್ರತಿಯೊಂದು ಕೆಲಸದಲ್ಲೂ ನಾನಿದ್ದೀನಿ ಅಂತ ಆ ತಾಯಿ ತಲೆ ಸವರುವಂತೆ ಕಾಣಿಸ್ಕೊಳ್ತಾಳೆ. ಮರುದಿನದಿಂದ ಆತ ತನ್ನ ತಪ್ಪನ್ನು ಒಪ್ಪಿಕೊಂಡು ಅದನ್ನು ಎದುರಿಸುವ, ಸರಿಪಡಿಸುವ ನಿರ್ಧಾರ ಮಾಡಿಕೊಂಡ. ಅದೇ ಉತ್ಸಾಹದಲ್ಲಿ ಕೊನೆಗೂ ತನ್ನೆಲ್ಲ ಸಮಸ್ಯೆಗಳನ್ನು ಹಂತ ಹಂತವಾಗಿ ಸರಿಪಡಿಸಿದ. ಕಳೆದ ಹಣ, ಓದ ಮಾನ, ಸೋತಿದ್ದ ಉತ್ಸಾಹ, ಕಳೆದುಕೊಂಡಿದ್ದ ಆತ್ಮವಿಶ್ವಾಸ 10 ವೃದ್ಧಿಯಾಯಿತು. ಆದರೆ ಅವನಲ್ಲಿ ಆ ತಾಯಿಯ ಮೇಲಿನ ಭಕ್ತಿ ಪ್ರೀತಿ, ಆ ಕನಸಿನಲ್ಲಿ ಕೊಟ್ಟ ದರ್ಶನ ಕಿಂಚಿತ್ತೂ ಕಡಿಮೆಯಾಗಲಿಲ್ಲ. ಆತ ಅಂದು ಮಾಡಿದ್ದ ಕೆಲಸ ಆ ಪರಿಸ್ಥಿತಿಯ ಅನಿವಾರ್ಯತೆಗೆ ಸಿಲುಕಿ ಮಾಡಬೇಕಾಯಿತು. ಅದರ ಫಲವು ಸಿಕ್ಕಿತು. ಇನ್ನೆಂದೂ ತಪ್ಪು ದಾರಿಯಲ್ಲಿ ನಡೆಯಲ್ಲ ಎಂದು ನಿರ್ಧಾರ ಮಾಡ್ತಾನೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವರು ಎಂದೂ ನಮಗೆ ಸಹಾಯ ಮಾಡಲ್ಲ, ಆದರೆ ಖಂಡಿತ ಸೂಚನೆ ನೀಡ್ತಾನೆ. ಯಾವುದೇ ಕೆಲಸ ಮಾಡುವ ಮುನ್ನ ಅದು ನಮ್ಮ ಆತ್ಮಸಾಕ್ಷಿಗೆ ಒಪ್ಪಿಗೆ ಆಗಬೇಕು. ಆಗ ಮಾತ್ರ ಅದು ಸರಿಯಾದ ದಾರಿ ಎಂದು ತಿಳಿದುಕೊಳ್ಬೇಕು. ಇದೇ ದೇವರ ಸೂಚನೆ. ಎಲ್ಲಿಯವರೆಗೂ ದೇವರೆಂದರೆ ಕೇವಲ ನಮ್ಮ ಇಚ್ಛೆಗಳನ್ನು ಪೂರೈಸುವ ವ್ಯಕ್ತಿ ಅಥವಾ ರಕ್ಷಿಸುವ ವ್ಯಕ್ತಿ ಅಂತ ಅಂದ್ಕೊಳ್ತೀವೋ ಅಲ್ಲಿಯವರೆಗೂ ನಮಗೆ ನಿರಾಶೆ ತಪ್ಪಿದ್ದಲ್ಲ. ದೇವರನ್ನು ನೋಡುವ ದೃಷ್ಟಿ ಬದಲಿಸಿದರೆ ಇಡೀ ಸೃಷ್ಟಿಯೇ ಅವಳ ಸ್ವರೂಪ ಎಂದೆನಿಸುತ್ತದೆ. ದೇವರಿರೋದು ನಮ್ಮೊಳಗೆ, ಹುಡುಕಬೇಕಾಗಿರೋದು ನಮ್ಮೊಳಗೆ. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋದು ಇದಕ್ಕೆ, ನಿನಗೆ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ, ಅದರ ಫಲದಲ್ಲಿ ಇಲ್ಲ. ಆದ್ದರಿಂದ ಮಾಡಿದ ಕೆಲಸಕ್ಕೆ ಪ್ರತಿಫಲಾಪೇಕ್ಷೆಯಾಗಿ ಫಲಕ್ಕೆ ಕಾರಣನೂ ತಾನೆಂದುಕೊಳ್ಳಬೇಡ ಮತ್ತು ಕರ್ಮ ಮಾಡದೆ ಇರಬೇಕೆಂಬ ಹಂಬಲ ನಿನ್ನಲ್ಲಿ ಉಂಟಾಗದಿರಲಿ. ಗೆಲುವು ಸೋಲುಗಳಿಗೆ ಕುಂದದೆ ಎರಡನ್ನು ಸಮಾನ ಚಿತ್ತದಿಂದ ಸ್ವೀಕರಿಸುತ್ತಾ ನಿನ್ನ ಕರ್ತವ್ಯಗಳನ್ನು ಮಾಡು. ಈ ಸಮಸ್ತ ಭಾವವೇ ಯೋಗ ಎಂದು ಕರೆಯಲ್ಪಡುತ್ತದೆ ಎಂಬುದು ಈ ಶ್ಲೋಕದ ಅರ್ಥ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.